ಬಿಗ್ ಬಾಸ್ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುತೂಹಲದ ಕಣಜವನ್ನೇ ಹೊತ್ತು ವೀಕ್ಷಕರ ಎದುರು ಹಾಜರಾಗ್ತಾ ಇದೆ ಹೌದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಈಗಾಗಲೇ ಸ್ಪರ್ಧಿಗಳು ಮನೆ ಒಳಹೊಕ್ಕಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆ ಸೇರಿರುವಂಥ ಗೋಲ್ಡ್ ಸುರೇಶ ಕುತೂಹಲದ ಕೇಂದ್ರ ಬಿಂದುವಾಗಿದ್ದಾರೆ ಮೈತುಂಬ ಚಿನ್ನ ತೊಟ್ಟು ಬಿಗ್ ಬಾಸ್ ಮನೆ ಪ್ರವೇಶಿಸಿರುವ ಈ ಸುರೇಶ್ ಯಾರು ಈತನ ಹಿನ್ನೆಲೆ ಏನು ಅನ್ನುವಂಥ ಕುತೂಹಲ ಸಹಜವಾಗಿದೆ ಅದಕ್ಕೆಲ್ಲ ಒಂದು ಉತ್ತರ ಕೊಡುವಂಥ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತೀನಿ ಬೆಳಗಾವಿಯ ಅಥಣಿ ತಾಲೂಕಿನ ಕುಗ್ರಾಮದಲ್ಲಿ ಹುಟ್ಟಿದ ಸುರೇಶ್ ಬೆಂಗಳೂರಿಗೆ ಬಂದು ಸಾಧಿಸಿ ತೋರಿಸಿದವರು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸುರೇಶ್ ಬಳಿಕ ಕೆಲಸ ಬಿಟ್ಟು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆಯನ್ನು ಸ್ಥಾಪಿಸಿ ಗೆದ್ದವರು ಏನಾದರೂ ಸಾಧಿಸಬೇಕು ಅನ್ನೋ ಛಲದಿಂದ ಹುಟ್ಟಿದ ಊರು ಬಿಟ್ಟು ಓಡಿ ಬಂದ ಸುರೇಶ್ ಮುಂದೆ ತಮ್ಮದೇ ಸಂಸ್ಥೆ ಸ್ಥಾಪಿಸಿ ಸಾಕಷ್ಟು ಜನರಿಗೆ ಕೆಲಸ ಕೂಡ ಕೊಟ್ಟಿದ್ದಾರೆ ಇತ್ತೀಚೆಗೆ ಝೀ ನ್ಯೂಸ್ ಯುವರತ್ನ ಅವಾರ್ಡ್ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಸದಾ ಮೈ ಮೇಲೆ ಚಿನ್ನ ಹಾಕೊಂಡು ಸುರೇಶ್ ಓಡಾಡ್ತಾರೆ ಕುತ್ತಿಗೆಯಲ್ಲಿ ಚಿನ್ನದ ಸೆರೆಗಳು ಕೈಯಲ್ಲಿ ಚಿನ್ನದ ಬ್ರೇಸ್ಲೆಟ್ ಉಂಗರಗಳು ಹೀಗೆ ಚಿನ್ನ ಅಂದ್ರೆ ಸುರೇಶ್ಗೆ ಬಹಳ ಅಚ್ಚುಮೆಚ್ಚು ಅದೇ ಕಾರಣಕ್ಕೂ ಏನೋ ಅವರನ್ನ ಗೋಲ್ಡ್ ಸುರೇಶ್ ಅಂತಲೂ ಕರೀತಾರೆ ಅದೇ ಹೆಸರಿನಲ್ಲೇ ಅವರು ಗುರುತಿಸಿಕೊಂಡಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅನ್ನೋ ಹೆಸರಿನಲ್ಲೇ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ಸುರೇಶ್ ತಮ್ಮ ಲೈಫ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಆಗ್ಗಾಗ್ಗೆ ಶೇರ್ ಮಾಡಿಕೊಳ್ತಾ ಇರ್ತಾರೆ ಹಳ್ಳಿ ಭಾಷೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿಯೇ ಎಂಟ್ರಿ ಕೊಟ್ಟಿದ್ರು ಶ್ರೀಮಂತ ಮನೆಯ ಕುಟುಂಬದಿಂದ ಬಂದಿದ್ದ ಅವರು ಚಿನ್ನವನ್ನ ಮೈ ಮೇಲೆ ಧರಿಸಿಗೆ ಮಿಂಚಿದ್ರು ಕಳೆದ ಸೀಸನ್ನಲ್ಲಿದ್ದಂಥ ವರ್ತೂಸ್ ಸಂತೋಷ್ ಅವರನ್ನ ಹೋಲುವ ರೀತಿ ಈ ಬಾರಿ ದೊಡ್ಡ ಮನೆಗೆ ಗೋಲ್ಡ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ ಚಿಕ್ಕಂದನಿಂದಲೂ ಕಾರು ಹಾಗೂ ಚಿನ್ನದ ಬಗ್ಗೆ ಅಪಾರ ಒಲವು ಅವರು ಹೇಳಿಕೊಂಡಿದ್ದಾರೆ ಅಂದಾಜು ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಧರಿಸಿ ಅವರು ಓಡಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನನ್ನ ಪತ್ನಿ ಚೆನ್ನಾಗಿ ಓದಿದ್ದಾರೆ ಆದರೆ ನಾನು ಅಷ್ಟು ಚೆನ್ನಾಗಿ ಓದಿಲ್ಲ ನಾನು ಚಿನ್ನ ಧರಿಸಿ ಓಡಾಡುವುದು ದುಬಾರಿ ಕಾರ್ ಕೊಂಡುಕೊಳ್ಳುವುದು ಆಕೆಗೆ ಇಷ್ಟವಾಗಲ್ಲ ಅಂತ ಕೂಡ ಅವ್ರು ಹೇಳಿಕೊಂಡಿದ್ದಾರೆ ಹೆಣ್ಣು ಮಗು ಬೇಕು ಅಂತ ಬಯಸಿದ್ದೇ ಮಗಳು ಹುಟ್ಟಿದ್ಲು ಅಂತ ಕೂಡ ಗೋಲ್ಡ್ ಸುರೇಶ್ ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆ ಒಳಗೆ ಹೋಗಿರುವ ಗೋಲ್ಡ್ ಸುರೇಶ್ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಹೇಗೆ ಹೊಂದ್ಕೊಳ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯ ವ್ಯಕ್ತಿತ್ವ ಹೊಂದಿರುವಂಥ ಸ್ಪರ್ಧಿಗಳು ಈ ಬಾರಿ ದೊಡ್ಡ ಮನೆ ಸೇರಿದ್ದಾರೆ ಮುಂದೆ ಯಾವ ರೀತಿಯಾಗಿರುತ್ತೆ ದೊಡ್ಡ ಮನೆಯ ದೊಡ್ಡಾಟ ಅನ್ನೋದನ್ನು ಕಾದು ನೋಡಬೇಕಿದೆ